ವೀಕ್ಷಕರೇ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್‌ಪ್ರೆಸ್ ನಲ್ಲಿ ತಮಗೆಲ್ಲರಿಗೂ ಸ್ವಾಗತ ನಾನು ತೌಸಿ हजरत टीपू सुल्तान की जयंती बड़े धूमधाम से मनाई गई। बीजापुर जिला निडगुंदी तालुका के गौड़संगी गांव में टीपू क्रांति सेना कर्नाटका की ओर से हजरत टीपू सुल्तान की जयंती बड़े धूमधाम से मनाई गई, जिसमें बसवन भागेवाड़ी के एमएलए शिवानंद पाटिल और अरकटली दरगाह के सज्जादा नशीन सैयद शाह तक्की पीरा हुसैनी साहेब, वार्ड नंबर 19 के कॉरपोरेटर हैदर नदाफ, पूज्य श्री बसवलिंगा स्वामी जी, इनके अलावा कई सियासती और सामाजिक लोगों की मौजूदगी में हजरत टीपू सुल्तान की जयंती बड़े धूमधाम से मनाई गई। इस मौके पर एमएलए शिवानंद पाटिल और पूज्य श्री बसवलिंगा स्वामी जी ने टीपू सुल्तान पर बात की। टीपू इतिहास तिरचिरबू टीपू आदर्श धैर्य यारू देश बदलाके साध्य ಇದನ್ನ ನಾವು ತಿಳ್ಕೊಳ್ಬೇಕು. ಟೀಪು ಜಯಂತಿ ಅಂದ್ರೆ ಬೇರೆಯವ್ರನ್ನ ನಿಂದಿಸ್ಬೇಕಾಗಿಲ್ಲ, ಬೇರೆಯವ್ರನ್ನ ಹೊಗಳಿಸ್ಬೇಕಾಗಿಲ್ಲ. ಹುಟ್ಟದವ್ರು ಎಲ್ಲರ ಜಯಂತಿ ಮಾಡ್ತಿದ್ರೆ 700 crore ಜನರ ಜಯಂತಿ ಮಾಡ್ಬೇಕು. ಸತ್ತವ್ರ ಪುಣ್ಯತಿಥಿ ಮಾಡ್ತಿದ್ರೆ ದಿವಸ ಸಾಯ್ತಾರ ಅವ್ರದೆಲ್ಲ ಮಾಡ್ಬೇಕಾಗ್ತದೆ. ಆದ್ರೆ ಈ ದೇಶದ ಇತಿಹಾಸದಲ್ಲಿ ಅಥವಾ ಸಮಾಜದ ಇತಿಹಾಸದಲ್ಲಿ ಯಾರಾದ್ರೂ ಉಳಿತಿದ್ರೆ ಅದು ಟೀಪುನಂತ ಕೆಲವೇ ಕೆಲವು ನಾಯಕರು ಉಳಿತಾರೆ, ಬೇರೆ ಯಾರು ಉಳಿದಿಲ್ಲ. ಈ ನಮ್ಮ ಅಲ್ಲಾವಕ್ಷ ಒಂದು ಕತೆ ಹೇಳಿದ ಟೀಪುನ ಆದರ್ಶ ತಾಯಿ. डेल्टा लर्न ऑनलाइन स्पोकन इंग्लिश क्लासेस लाया है आपके लिए सुनहरा मौका. स्पोकन इंग्लिश आजकल न सिर्फ एक शौक है बल्कि अहम ज़रूरत बन चुका है. अगर आप लोग घर बैठे इंग्लिश सीखना चाहते हो तो अभी हमारे एक्सपर्ट से संपर्क करें 9972959599 और 8050828793. ನಾಳೆ ತೂರಿಯೇನೆಂದರೆ ಇಲ್ಲವಯ್ಯ. ಶಿವಶರಣ ಎಂಬುದೊಂದು ಗಾಳಿ ಬಿಟ್ಟಾಗ ಬೇಗ ಬೇಗನೆ ತೂರಿಕೊಳ್ಳಿದಂದಾತ ಅಂಬಿಗರ ಚೌಡಯ್ಯ ನಿಜ ಶರಣ. ಸಕಲ ಜೀವಾವಳಿಗೆ ಲೇಸನೆ ಬಯಸಿದ ಬಸವಾದಿ ಶರಣರನ್ನ ಅದೇ ಮಹಾ ಬೆಳಗಿನಲ್ಲಿ ಬೆಳಗಿ ಹೋದ ಇದೇ ಹೇಳಲ ಗೊಳಸಂಗಿಯೊಳಗ ಒಬ್ರು ಸೂಫಿ ಸಂತರಾಗಿಬಿಟ್ಟಾರ. ಅಂತ ಎಲ್ಲಾ ಮಾನವೀಯ ಮೌಲ್ಯಗಳನ್ನ ಮೆರೆದ ಆ ಎಲ್ಲ ಸೂಫಿ ಸಂತರನ್ನ ಹೃದಯ ಮಂದಿರದಲ್ಲಿ ಸ್ಮರಿಸಿಕೊಂಡು ಇವತ್ತಿನ ಈ ಸಮಾಜೋ ಧಾರ್ಮಿಕ ಕ್ರಾಂತಿಕಾರಕವಾದಂತಹ ಈ ಅಭೂತಪೂರ್ವವಾದಂತಹ ಈ ಸಮಾಜ ಕ್ರಮದ ಅಧ್ಯಕ್ಷೀಯ ಸ್ಥಾನವನ್ನು ಅಲಂಕರಿಸಿಕೊಂಡಿರತಕ್ಕಂತ ಬಸವನ ಬಗಡಿ ಮತಕ್ಷೇತ್ರದ ಜನಪ್ರಿಯ ಶಾಸಕರಾಗಿರ್ತಕ್ಕಂತ ಸನ್ಮಾನ್ಯ ಶ್ರೀ ಶಿವಾನಂದ ಪಾಟೀಲ್ ಸಾಹೇಬರೇ, ಸಮಯದ ಅಭಾವ ಇರುವುದರಿಂದ ಅವರಿವರೆನ್ನದೆ ವೇದಿಕೆ ಮೇಲೆ ಆಸೀನರಾಗಿರ್ತಕ್ಕಂತ ಎಲ್ಲ ಗೌರವಾನ್ವಿತ ಅತಿಥಿಗಳೇ, ಸಮಸ್ತ ಗೊಳಸಂಗಿ ಗ್ರಾಮದ ಗುರು ಹಿರಿಯರೇ ಹಾಗೂ ಟಿಪ್ಪು ಅಭಿಮಾನಿಗಳೇ, ಭಾರತ ದೇಶದ ಪ್ರಪ್ರಥಮ ಸ್ವಾತಂತ್ರ್ಯ ಹೋರಾಟಗಾರ, ಇಲಿಯಾಗಿ 100 ವರ್ಷ ಬಾಳುವುದಕ್ಕಿಂತ ಹುಲಿಯಾಗಿ 3 ವರ್ಷ ಬಾಳುವುದು ಲೇಸು ಎಂಬಂತೆ ಬ್ರಿಟಿಷರ ವಿರುದ್ಧ ಸಿಂಹ ಸ್ವಪ್ನವಾಗಿ ಹೋರಾಡಿದ ಕೆಚ್ಚೆದೆಯ ಕನ್ನಡದ ಸ್ವಾತಂತ್ರ್ಯ ಹೋರಾಟಗಾರ ಹಜರತ್ ಟಿಪ್ಪು ಸುಲ್ತಾನರು 1750 ನವೆಂಬರ್ 10 ರಂದು ತಂದೆ ಹೈದರ್ ಅಲಿ ತಾಯಿ ಫಕರು ನಿಸಾಳ ಉದರದಲ್ಲಿ ಜನಿಸಿರ್ತಕ್ಕಂತ ಕರುಣಿನ ಕುಡಿಯೇ ಹಜರತ್ ಟಿಪ್ಪು ಸುಲ್ತಾನರು. ಕ್ರಿಸ್ತ ಶಕ 18ನೇ ಶತಮಾನದಲ್ಲಿ ಶ್ರೀರಂಗಪಟ್ಟಣವನ್ನು ತನ್ನ ರಾಜಧಾನಿಯನ್ನಾಗಿ ಮಾಡಿಕೊಂಡು ಮೈಸೂರು ಸಂಸ್ಥಾನವನ್ನು ದಶ ದಿಕ್ಕುಗಳತ್ತ ಹರಡಿಸಿ ತನ್ನದೇ ಆಗಿರ್ತಕ್ಕಂತ ಧೈರ್ಯ ಸಾಹಸ ಪ್ರತಿಭೆಗಳ ಮೂಲಕ ಮೈಸೂರಿನ ಹುಲಿ ಎಂದೇ ಬಿರುದಾಂಕಿತನಾದವರು ಹಜರತ್ ಟಿಪ್ಪು ಸುಲ್ತಾನರು. ಹಜರತ್ ಟಿಪ್ಪು ಸುಲ್ತಾನರ ಆಸ್ಥಾನಕ್ಕೆ ಭೇಟಿ ನೀಡಿರ್ತಕ್ಕಂತ ಒಬ್ಬ ವಿದೇಶಿ ಇತಿಹಾಸ ತಜ್ಞ ಹಜರತ್ ಟಿಪ್ಪು ಸುಲ್ತಾನರವರ ಕುರಿತು ಹೇಳ್ತಾನೆ, ಇತಿಹಾಸ ಎಂಬ ಬಾನಂಗಳದಲ್ಲಿ ಎಂದೋ ಮಿಂಚಿ ಮರೆಯಾದ 1000 ನಕ್ಷತ್ರಗಳಲ್ಲೂ ಮಿನುಗುವ ಧ್ರುವತಾರೆ ಹಜರತ್ ಟಿಪ್ಪು ಸುಲ್ತಾನರು ಅಂತ ಹೇಳ್ತಾನೆ. ತನ್ನ ತಂದೆಯ ಸೇನೆಯ ಸೇನಾಧಿಪತಿಯಾಗಿರ್ತಕ್ಕಂಥ
ಮಕ್ಬೂಲ್ ಅಹಮದ್ ನನ್ನು ಕಠಿಣ ಶಿಕ್ಷೆಗೆ ಗುರಿಪಡಿಸಿದ ಸಮಾನ ನೀತಿ ಪಾಲಕ ಹಜರತ್ ಟಿಪ್ಪು ಸುಲ್ತಾನ್ ರು. ಓಡಾಡಬೇಕಿದ್ದ ಜಾತಿಯ ಆರ್ಭಟದ ಅಟ್ಟಹಾಸಕ್ಕೆ ಅಂತ್ಯ ಹಾಡಿ ಮಲಬಾರಿನ ಅಘೋಷಿತ ಶಾಸನವನ್ನು ರದ್ದು ಮಾಡಿ ಕೆಳವರ್ಗದ ಮಹಿಳೆಯರ ಮಾನ ರಕ್ಷಣೆಗೆ ರೇಷ್ಮೆ ಬಟ್ಟೆಯನ್ನು ಕೊಟ್ಟ ತಾಯಿ ಭುವನೇಶ್ವರಿ ಮಾತೆಯ ವೀರಪುತ್ರ ಹಜರತ್ ಟಿಪ್ಪು ಸುಲ್ತಾನರು ಅವರ ಸೈನ್ಯದಲ್ಲಿ ಎಲ್ಲ ಜಾತಿ ಧರ್ಮ ಜನಾಂಗದ ಪ್ರಜೆಗಳಿದ್ರು. ತನ್ನ ಸೈನ್ಯದ ಬಹುಪಾಲನ್ನು ಸಹಧರ್ಮಿಯರಿಗೆ ಹಂಚಿ ಐಕ್ಯತೆಯನ್ನು ಮರೆದಿರ್ತಕ್ಕಂತ ಸೌಹಾರ್ದತೆಯ ಪ್ರಭು ಹಜರತ್ ಟಿಪ್ಪು ಸುಲ್ತಾನರು. ಯಾವುದೇ ಹೊಸ ಸುದ್ದಿಯನ್ನ ನೋಡಲು ನಮ್ಮ ಎಸ್ ನ್ಯೂಸ್ ಕರ್ನಾಟಕ ಎಕ್ಸ್ಪ್ರೆಸ್ ನ ನೋಡ್ತಾ ಇರಿ. ಹಾಗೆ ನಮ್ಮ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ, ಬಾಜು ಇರುವ ಬೆಲ್ ಐಕಾನ್ ಅನ್ನ ಕ್ಲಿಕ್ ಮಾಡಿ, ಹಾಗೆ ನಮ್ಮ ಚಾನೆಲ್ ನ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ನಡೆ ಸತ್ಯದ ಕಡೆ.